ಈಗ ನಿಮಗೆ ತಿಳಿದಿರುವಂತೆ ಕೊರೋನಾ ವೈರಸ್ ಅಥವಾ COVID-19 ಜಾಗೃತವಾಗಿ ಸ್ಪ್ರೆಡ್ ಆಗಿದೆ. ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಪ್ಯಾಂಡಮಿಕ್ ಅಂತಾನೆ ಹೇಳಿದ್ದಾರೆ. ದೇವರ ದಯದಿಂದ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ಈಗ ಭಾಳ ಕಡಿಮೆ ಜನರಿಗೆ ಎಫೆಕ್ಟ್ ಆಗಿದೆ, ಇನ್ನೂ ಕಡಿಮೆ ಜನರಿಗೆ ಸೀರಿಯಸ್ ಆಗಿ ಎಫೆಕ್ಟ್ ಆಗಿದೆ. ಇದು ಹರಡ್ಬೋದು ಇನ್ನು, ಆದರೆ ಇವಾಗ ಇಟ್ ಇಸ್ ಎ ವೆರಿ ವೆರಿ ಸ್ಮಾಲ್ ನಂಬರ್ ಹೂ ಹ್ಯಾವ್ ದಿಸ್ ಡಿಸೀಸ್. ನಮ್ಮ ಗೌರ್ಮೆಂಟ್ನವರು ಮತ್ತು ಹೆಲ್ತ್ ಅಥಾರಿಟೀಸ್ ಅವರು ಎಕ್ಸ್ಟ್ರಾರ್ಡಿನರಿ ಮೆಷರ್ಸ್ ತಗೊಂಡಿದ್ದಾರೆ ಇದನ್ನು ಕಂಟೈನ್ ಮಾಡಲಿಕ್ಕೆ. ಒಂದು, ಯಾರು ಹೊರಗಿನಿಂದ ಬರುತ್ತಾರೋ ಅವರನ್ನು ಸ್ಕ್ರೀನ್ ಮಾಡ್ತಾರೆ ಕೊರೋನಾ ವೈರಸ್ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ. ಆಮೇಲೆ ನೀವು ವಾಪಸ್ ಬಂದ ಮೇಲೆ ನಿಮ್ಗೆ ಏನಾದರೂ ಸಿಂಪ್ಟಮ್ಸ್ ಬಂದರೆ ಅದಕ್ಕೆ ಸ್ಪೆಸಿಫಿಕ್ ಪ್ರೋಟೋಕಾಲ್ಸ್ ಇದೆ. ನೀವು ಯಾವ ಗೌರ್ಮೆಂಟ್ ಡೆಸಿಗ್ನೇಟ್ ಆಸ್ಪತ್ರೆಗೆ ಬೇಕಾದ್ರೂ ಹೋಗ್ಬೋದು. ಅವರು ನಿಮ್ಮನ್ನು ಚೆಕ್ ಮಾಡಿ ನಿಮಗೆ ಕೊರೋನಾ ಇದೆ ಅಂತ ಸಂದೇಹ ಏನಾದರೂ ಇದ್ದರೆ ನಿಮ್ಮ ಟೆಸ್ಟಿಂಗ್ ಮಾಡಿಸಿ ನೀವು ಚೆನ್ನಾಗಿದ್ರೆ ವಾಪಸ್ ಮನೆಗೆ ಕಳಿಸ್ತಾರೆ. ನೀವು ಮನೆಯಲ್ಲೇ ಕ್ವಾರಂಟೈನ್ನಲ್ಲಿ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್. ಈಗ ಜನರು ಏನಂತಾರೆ, ಹುಷಾರಿಲ್ಲಂದ್ರೆ ನಾವು ಆಸ್ಪತ್ರೆ ರಶ್ ಮಾಡಿ ಇಲ್ಲಿ ಆಸ್ಪತ್ರೆ ಇರಬೇಕು ಅಂತ. ಇದು ಬಹಳ ತಪ್ಪು ತಿಳುವಳಿಕೆ. ನೀವು ಮೈಲ್ಡ್ ಇಲ್ನೆಸ್ ಇದ್ರೆ ಮನೆಯಲ್ಲಿ ಇರೋದೋ ಬೆಟ್ರು. ಒಂದು, ನೀವು ಬೇರೆಯವರಿಗೆ ಡಿಸೀಸ್ ಸ್ಪ್ರೆಡ್ ಮಾಡೋದಿಲ್ಲ, ಆಸ್ಪತ್ರೆ ರಿಸೋರ್ಸ್ ಅನ್ನು ಸ್ಟ್ರೆಚ್ ಮಾಡೋದಿಲ್ಲ. ಸೊ ಹಾಗಾಗಿ ನಿಮ್ಮದು ಚೆಕ್ ಆದಮೇಲೆ ನಿಮಗೆ ಏನು ಮೇಜರ್ ಕಾಯಿಲೆ ಇಲ್ಲ ಅಂದರೆ ವಾಪಸ್ ಮನೆಗೆ ಕಳಿಸ್ತಾರೆ. ಸೀರಿಯಸ್ ಆಗಿದ್ರೆ ಅಫ್ಕೋರ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಮತ್ತು ಎಲ್ಲ ಪೇಷಂಟ್ಸ್ ಯಾರಿಗೆ ಅಗತ್ಯ ಇದೆಯಾ ಅವ್ರನ್ನ ಚೆಕ್ ಮಾಡಿ ನೀವು ಮನೆಗೆ ಕಳಿಸಿದ್ರೂ ಗೌರ್ಮೆಂಟ್ನವರು ಮನೆಯಲ್ಲಿ ನಿಮ್ಮ ಕ್ವಾರಂಟೈನ್ ಬಗ್ಗೆ ಸರ್ವೆಲೆನ್ಸ್ ಮಾಡ್ತಾರೆ. ಆದರೆ ಎಲ್ಲರನ್ನೂ ನೋಡ್ಕೊಳ್ಳಿಕ್ಕೆ ಗೌರ್ಮೆಂಟ್ನವರಿಗೆ ಸಾಧ್ಯ ಇಲ್ಲ. ನೀವು ಜಾಗ್ರತೆಯಲ್ಲಿ ಇರಬೇಕು, ನೀವು ಗೌರ್ಮೆಂಟ್ನವರ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕು. ಯಾಕೆಂದರೆ ಒನ್ಸ್ ನಿಮಗೆ ಕೊರೋನಾ ಇದೆ ಅಂದರೆ ನೀವು ಮನೆಗೆ ಹೋದ್ಮೇಲೆ ಹೊರಗಡೆ ಹೋಗೋದು, ಮಾರ್ಕೆಟಿಗೆ ಹೋಗೋದು, ಮಾಲಿಗೆ ಹೋಗೋದು, ಇದನ್ನೆಲ್ಲ ಮಾಡಿದರೆ ಬೇರೆಯವರಿಗೆ ಸ್ಪ್ರೆಡ್ ಮಾಡುವಂಥ ಪ್ರಾಬ್ಲಮ್ಸ್ ಇದೆ. ಹಾಗಾಗಿ ಪ್ಲೀಸ್ ಹ್ಯಾವ್ ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಫಾಲೋ ದ ಮೆಡಿಕಲ್ ರೆಗ್ಯುಲೇಷನ್ಸ್ ಆಟ್ ಐ ವಿಲ್ ಪ್ರಿಸ್ಕ್ರೈಬ್. ಈಗ ಇದು ನಾವು ಈಗ ಹಿಸ್ಟ್ರಿಯನ್ನು ನೋಡಬೇಕು, ಹಿಸ್ಟ್ರಿಯನ್ನು ನೋಡಿ ಕಲಿಬೇಕು. ಈಗ ಇಟಲಿಯಲ್ಲಿ ಏನಾಗಿದೆ ಅಂದರೆ, ಒಂದು 3-4 ವಾರ ಮುಂಚೆ ಅಲ್ಲೂ ಖಾಲಿ ಒಂದು 23 ಜನರಿಗೆ ಅಷ್ಟೇ ಇನ್ಫೆಕ್ಷನ್ ಬಂದಿತ್ತು, ಯಾರು ಅದಕ್ಕೆ ಅಟೆನ್ಷನ್ ಕೊಡಲಿಲ್ಲ. ಈಗ ಮೇಜರ್ ಎಪಿಡೆಮಿಕ್ ಆಗಿ 1000 ಜನಕ್ಕೆ ಎಫೆಕ್ಟ್ ಆಗಿದೆ ಮಾತ್ರ ಅಲ್ಲ, ತುಂಬ 1000 ಜನ ಸಾಯ್ತಾ ಇದ್ದಾರೆ. ಸೊ ಇದೇ ಥರ ಆಗಬಾರ್ದು ಅಂತ ಗೌರ್ಮೆಂಟ್ನವರು ಈ ನಿರ್ಬಂಧಗಳನ್ನು ಹಾಕಿದ್ದಾರೆ. ನಮ್ಮ ಲೆಕ್ಕದಲ್ಲಿ ಇಟ್ಸ್ ಬೆಟರ್ ಟು ಟೇಕ್ ಪ್ರಿಕಾಷನ್ಸ್ ದ್ಯಾನ್ ರಿಪೆಂಟ್ ಲೇಟರ್. ಸೊ ಹಾಗಾಗಿ ಇದು ನಮಗೆ ಸ್ವಲ್ಪ ಕಷ್ಟ ಆದ್ರೂ ಡಿಸೀಸ್ ಸ್ಪ್ರೆಡ್ ಮಾಡೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಒಳ್ಳೇದಂತಲೇ ನಾನು ಅನಿಸ್ತೀನಿ. ಇನ್ನು ಸ್ವಲ್ಪ ವಾರದಲ್ಲಿ ನಮಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಯೂಸ್ ಆಗಿದೆ ಏನು ಅಂತ. ಸ್ವಲ್ಪ ಜನರಿಗೆ ಕಷ್ಟ ಇದ್ದೇ ಇರುತ್ತೆ, ಆದರೆ ಈ ಡಿಸೀಸ್ ವಿಪರೀತ ಸ್ಪ್ರೆಡ್ ಆಗೋ ಬದಲು ಸ್ವಲ್ಪ ಈಗಲೇ ಕಷ್ಟ ಇದ್ದರೆ ಪರವಾಗಿಲ್ಲ. ಈಗ ಈ ಕೊರೋನಾ ಬಗ್ಗೆ ಜನರು ತುಂಬ ಹೆದರ್ಕೊಂಡಿದ್ದಾರೆ. ಹೆದರುವಂಥ ವಿಷಯ ಏನಿಲ್ಲ, ನೀವು ಜಾಗೃತರಾಗಿ ಇರಬೇಕಷ್ಟೇ. ಈಗ ಕೇಸಸ್ ಭಾಳ ಕಡಿಮೆ ಇದೆ, ಭಾಳ ಕಡಿಮೆ ಜನರಿಗೆ ಸೀರಿಯಸ್ ಆಗಿ ಎಫೆಕ್ಟ್ ಆಗಿದೆ. ನಿಮಗೆ ಕೊರೋನಾ ವೈರಸ್ನಿಂದ ಮಾರ್ಟ್ಯಾಲಿಟಿ ಈಗ ಲೈಟ್ನಿಂಗ್ಕ್ಕಿಂತಲೂ ಕಡಿಮೆ ಅಂತಲೇ ನಾವು ಹೇಳ್ಬೋದು. ಆದರೆ ನಾವು ಈ ಡಿಸೀಸ್ ಬೇರೆಯವರಿಗೆ ಸ್ಪ್ರೆಡ್ ಆಗದಂಗೆ ನೋಡ್ಕೊಳ್ಬೇಕು. ಇದು ಎರಡು ಕಾರಣಗಳಿಂದ ಸ್ಪ್ರೆಡ್ ಆಗುತ್ತೆ. ಒಂದು, ನೀವು ಕಾಫ್ ಸೀಸ್ ಮಾಡಿದರೆ ನಿಮ್ಮ ಅತಿ ಪಕ್ಕ 1-2 ಮೀಟರ್ ಒಳಗೆ ಯಾರಾದ್ರು ಇದ್ದರೆ ಡೈರೆಕ್ಟಾಗಿ ಸ್ಪ್ರೆಡ್ ಮಾಡ್ಬೋದು. ಎರಡನೇದು, ಈ ಕಂಟಾಮಿನೇಟೆಡ್ ಸರ್ಫೇಸಸ್ಸು. ಈಗ ನೀವು ಕೂತ್ಕೊಂಡಲ್ಲಿ ಕೆಮ್ಮಿಸಿದರೆ ನಿಮ್ಮ ಟೇಬಲ್ಲು, ಚೇರು, ಡೋರ್ ಹ್ಯಾಂಡಲ್ಸು, ಲಿಫ್ಟ್ ಬಟನ್ಸು ಇದೆಲ್ಲ ಕಂಟಾಮಿನೇಟ್ ಆಗಿರ್ಬೋದು. ಅದನ್ನು ಯಾರಾದರೂ ಬಂದು ಮುಟ್ಟಿ ಅವರ ಮೂಗು ಅಥವಾ ಬಾಯನ್ನು ಮುಟ್ಕೊಂಡ್ರೆ ಆ ವೈರಸ್ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಭಾಳ ಇಂಪಾರ್ಟೆಂಟ್ ಏನಂದರೆ, ಒಂದು ಕಾಫ್ ಎಟಿಕೆಟ್. ನಾವು ಏನಾದರೂ ಕಾಫ್ ಮಾಡೋದಿದ್ರೆ ಒಂದು ಕರ್ಚೀಫ್ ಅಥವಾ ಟಿಶ್ಯೂನ ಇಟ್ಕೊಳ್ಬೇಕು, ಮತ್ತು ಅದನ್ನು ಡಿಸ್ಪೋಸ್ ಮಾಡಬೇಕು, ನಿಮ್ಮ ಕೈಯನ್ನು ತೊಳ್ಕೊಳ್ಬೇಕು. ಹಾಗೆಯೇ ಆವಾಗ ಆವಾಗ ಚೆನ್ನಾಗಿ ಕೈ ತೊಳ್ಕೊಳ್ಬೇಕು, ಐದರ್ ಸ್ಟೆರಿಲೆಂಟ್ ಅಥವಾ ಲಿಕ್ವಿಡ್ ಸೋಪಲ್ಲಿ ಚೆನ್ನಾಗಿ ತೊಳಿಬೇಕು. ಮತ್ತು ನಿಮ್ಮ ಸುತ್ತಮುತ್ತ ಇರುವ ಸರ್ಫೇಸ್ಗಳನ್ನು ಸ್ಟೆರಿಲೆಂಟಲ್ಲಿ ಆವಾಗ ಆವಾಗ ಕ್ಲೀನ್ ಮಾಡಿ ಕಂಟ್ಯಾಮಿನೇಷನನ್ನು ತೆಗೆದು ಬಿಡಿ. ಆಮೇಲೆ ಇನ್ನೊಂದು, ನೀವು ನೋಡ್ತಾ ಇರ್ಬೋದು ಮಾಸ್ಕ್ ಶಾರ್ಟೇಜ್ ಬಂದಿದೆ ನಮ್ಮ ದೇಶದಲ್ಲಿ. ಇದು ಯಾಕೆಂದರೆ ಎಲ್ಲರೂ ಬೇಕಾದವರು ಬೇಡದಿದ್ದವರು ಎಲ್ಲ ಮಾಸ್ಕ್ ಹಾಕ್ಕೊಳ್ತಾ ಇದ್ದಾರೆ. ಈಗ ನೀವು ರಸ್ತೆಯಲ್ಲಿ ಹೋದರೆ ಎಲ್ಲ ಮಾಸ್ಕ್ ಹಾಕೊಂಡೇ ತಿರುಗ್ತಾ ಇದ್ದಾರೆ. ಇದು ಅಗತ್ಯ ಇಲ್ಲ. ಮಾಸ್ಕ್ ಅಗತ್ಯ ಇರೋದು, ಒಂದು, ಈಗ ಯಾರು ಪೇಷಂಟ್ಸ್ ಇದ್ದಾರೋ ಅವರನ್ನು ನೋಡ್ಕೊಳ್ಳುವಂಥ ಮೆಡಿಕಲ್ ತಜ್ಞರು. ಎರಡನೇದು, ನಿಮಗೆ ಕೋಲ್ಡ್ ಕಾಫ್ ಏನಾದರೂ ಇದ್ದರೆ ನೀವು ಬೇರೆಯವರಿಗೆ ಸ್ಪ್ರೆಡ್ ಮಾಡದಿದ್ದಂಗೆ ಮಾಸ್ಕ್ ಹಾಕ್ಕೊಳ್ಬೇಕು. ಇನ್ನೊಂದು, ವಿಪರೀತ ಬ್ಯುಸಿ ಏರಿಯಾಕ್ಕೇನಾದರೂ ನೀವು ಹೋಗೋದಿದ್ದರೆ ಮಾಸ್ಕಿನ ಅಗತ್ಯ ಇರ್ಬೋದು. ಬೇರೆಯವರಿಗೆ ಇದು ಅಗತ್ಯ ಇಲ್ಲ. ನೀವು ಅನ್ನೆಸೆಸರಿ ಮಾಸ್ಕನ್ನು ಯೂಸ್ ಮಾಡಿ ಅದು ಅಗತ್ಯ ಇರುವವರಿಗೆ ಸಿಗದಂತೆ ಮಾಡಬೇಡಿ. ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟು, ಈ ಮೇಜರ್ ಗ್ಯಾದರಿಂಗ್ಸನ್ನು ಅವಾಯ್ಡ್ ಮಾಡಬೇಕು. ನಾನ್ ಎಸೆನ್ಷಿಯಲ್ ಟ್ರಾವೆಲಿಂಗು, ಗೋಯಿಂಗ್ ಟು ಕ್ರೌಡೆಡ್ ಪ್ಲೇಸಸ್, ಮಾಲ್ಸ್ ಇರ್ಬೋದು, ರಿಲಿಜಿಯಸ್ ಪ್ಲೇಸಸ್ ಇರ್ಬೋದು, ಸಂತೆ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಇದನ್ನು ಈ ಕಾಯಿಲೆ ಕಡಿಮೆ ಆಗೋ ತನಕ ಅವಾಯ್ಡ್ ಮಾಡಿ ಜಾಗೃತರಾಗಿರಿ.